ಇತ್ತಾನೆ ನೋಡ್ಕೊಂಡು ಬಂದೆ. ಭಾಳ ಸಿನಿಮಾ ಮುಗಿಯುವಷ್ಟರಲ್ಲಿ ಭಾಳ ಭಾವುಕವಾಗಿ ಕಾಡುತ್ತೆ. ಮತ್ತು ಒಂದು ಹೆಣ್ಣನ್ನು ಒಬ್ಬ ಗಂಡ ಆ ಮಟ್ಟಕ್ಕೆ ಪ್ರೀತಿಸುವಂಥ ಒಂದು ಭಿನ್ನವಾದ ಒಂದು ಕತೆ ಕಟ್ಟಿದ್ದಾರೆ ನಿರ್ದೇಶಕರು. ಭಾಳ ಅಚ್ಚುಕಟ್ಟಾಗಿ ಒಂದು ಖುಷಿ ಏನಂತಂದರೆ ಈ ಥರದೊಂದು ಹೊಸ ರೀತಿಯ ಕಥೆಯನ್ನು ಅಭುವನಸ ಅನ್ನೋ ಒಂದು ಸಂಸ್ಥೆ ಬಹಳ ನೀಟಾಗಿ ಎಲ್ಲೂ ಕೂಡ ಪ್ರೊಡಕ್ಷನಲ್ಲಿ ಕೊರತೆ ಆಗದ ಹಾಗೆ ಅದನ್ನು ತಲೆ ಮೇಲೆ ತರಲಿಕ್ಕೆ ಕಂಪ್ಲೀಟ್ ಸಹಕಾರ ಕೊಟ್ಟಿದ್ದಾರೆ. ರವೀಂದ್ರ ಅವರು ಈ ಚಿತ್ರದ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಆಶಿಸ್ತೀನಿ. ಹಾಗೂ ವಸಿಷ್ಠ ಅವರು ಬಹಳ ನಿಷ್ಠೆಯಿಂದ ಅಭಿನಯ ಮಾಡಿದ್ದಾರೆ ಈ ಆ ಪಾತ್ರವನ್ನು, ಅವ್ರಿಗೂ ಒಳ್ಳೆಯದಾಗಲಿ. ಒಟ್ಟಾರೆ ಚೆನ್ನಾಗಿದೆ. ದಯವಿಟ್ಟು ಕನ್ನಡಿಗರು ಈ ಚಿತ್ರವನ್ನು ನೋಡಿ ಗೆಲ್ಲಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಒಳ್ಳೆಯದು, ಗುಡ್ ಲಕ್. ಥ್ಯಾಂಕ್ ಯು. ತುಂಬ ಚಂದನೆ ಪ್ರಯತ್ನ, ಲವ್ಲಿ, ಹೊಸ ಥರದ ನಿರೂಪಣೆ ಇದೆ. ವಸಿಷ್ಠನ ಹೀರೋ ಒಂದು ಹೊಸ ಅವತಾರದ ನೋಡ್ತಿದ್ವಿ. ಗುಡ್, ಪ್ರೀತಿಸಿ ನೀಡಿದ, ತುಂಬ ಚೆನ್ನಾಗಿ ಮಾಡಿದ್ದೀರ. ನಟಿ ನಾಯಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕತೆ ನಿರೂಪಣೆ ಚೆನ್ನಾಗಿದೆ, ವಿಷಯ ಚೆನ್ನಾಗಿದೆ. ಗುಡ್ ಲಕ್, ಒಳ್ಳೆಯದಾಗಲಿ. ಗುಡ್ ಲಕ್. ಥ್ಯಾಂಕ್ ಯು. ತುಂಬ ಲವ್ಲಿಯಾಗಿತ್ತು. ಎಸ್ಪೆಷಲಿ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಷನ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಇರುವಂಥ ಒಂದು ಕತೆನ ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ತುಂಬ ಖುಷಿಯಾಯಿತು. ಒಂದಷ್ಟು ಎಮೋಷನ್ ಸೀನ್ಸ್ ಅಂತೂ ತುಂಬಾ ಟಚ್ ಆಗುತ್ತೆ. ಎಸ್ಪೆಷಲಿ ದತ್ತಣ್ಣ ಅವ್ರ ಜೊತೆ ಆ ಒಂದು ಸೀನ್ ತುಂಬ ಎಮೋಷ್ನಲ್ ಆಗಿತ್ತು. ಒಂದು ಎಮೋಷನ್ ಜೊತೆಗೆ ಒಂದು ಎಂಟರ್ಟೈನ್ಮೆಂಟು ಆ್ಯಕ್ಷನೂ ಇದೆ. ಸೊ ವೆರಿ ಗುಡ್ ಫ್ಯಾಮಿಲಿ ಸಿನಿಮಾ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಲವ್ಲಿ ಲವ್ಲಿ ಮನಸ್ಸಿನ ಮನುಷ್ಯ ಧ್ವನಿ ಮಾತ್ರ ಅಷ್ಟು ಖಡಕ್ಕು. ಸಿಂಹ ಅಂತ ಹೆಸರಲ್ಲೇ ಇದೆ ಆ ಧ್ವನಿ. ಒಂದು ಒಳ್ಳೆಯ ಸಿನಿಮಾ. ಒಂದು ಪ್ರೀತಿ, ಒಂದು ಹೆಣ್ಣಿನ ಮೇಲೆ ಪ್ರೀತಿ ಆಗಿರ್ಬೋದು, ವ್ಯಾಮೋಹ ಆಗಿರ್ಬೋದು, ಮಮತೆ ಆಗಿರ್ಬೋದು, ಎಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ನೋಡ್ತಾ ಹೋದಾಗ ನಿಜವಾಗ್ಲೂ ಕಣ್ ತುಂಬುತ್ತೆ. ತುಂಬ ಚೆನ್ನಾಗಿ ಒಂದು ಸಿನಿಮಾ ಮೂಡ್ ಬಂದಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಶೇಖರ್ ಸರ್ ಏನು ತಂದಿಲ್ಲ, ಏನೇನು ತಂದಿಲ್ಲ ಅಂತ ಯಾಕೆ ಹೇಳಿದೆ ಅಂತ ನಿಮ್ಮ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ. ಅದ್ಭುತವಾದ ನಟನೆ ಸರ್ದು ಕೂಡ. ಇನ್ನು ಈ ಸಿನಿಮಾದಲ್ಲಿ ಹೊರಗಡೆ ಬಂದಾಗ ಎಲ್ಲ ಕ್ಯಾರೆಕ್ಟರ್ಗಳು ಕಾಡ್ತವೆ. ಜೊತೆಗೆ ನಮ್ಮ ದತ್ತಣ್ಣವರು, ಅವರಂತೂ ಖಂಡಿತವಾಗ್ಲೂ ವಸಿಷ್ಠ ಅವ್ರದ್ದು ಮತ್ತು ದತ್ತಣ್ಣವ್ರದ್ದು ಒಂದು ಸೀನ್ ಇದೆ ಗೊತ್ತಿಲ್ಲ, ಅದು ತುಂಬ ಕಣ್ ತುಂಬ್ಕೊಂಬಿಡುತ್ತೆ. ಯಾಕಂದರೆ ಫಸ್ಟಿಂದ ಬಂದಿರೋವಂಥ ರೀತಿ ಆಗಿರ್ಬೋದು, ಆಮೇಲೆ ಆ ಎರಡೂ ಕ್ಯಾರೆಕ್ಟರ್ಗಳನ್ನ ಒಟ್ಟಿಗೆ ನೋಡಿದಾಗ ಆಗುವಂಥದ್ದು. ಮತ್ತು ಸೊ ನನಗನ್ಸಿದ್ದು ಒಬ್ಬರನ್ನ ಇಷ್ಟು ಅನ್ಕಂಡೀಷನಲ್ ಆಗಿ ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ, ಪ್ರೀತಿನ ಈ ಥರನೂ ಪ್ರೀತಿ ಮಾಡ್ಬೋದು ಅಂತ ಸರ್. ಓ ಮೈ ಗಾಡ್, ಅನ್ಕಂಡೀಷನಲ್ ಪ್ರೀತಿ ಅಂದರೆ ಏನು? ಆ್ಯಂಡ್ ಪ್ರೀತಿಗೆ ವಯಸ್ಸಿಲ್ಲ, ಯಾವ ಏಜ್ ಗ್ರೂಪ್ ಅವರು ಈ ಥರ ಪ್ರೀತಿ ಮಾಡ್ತಾರೆ. ನಾನು ಹಿಂಗೊಬ್ರು ಪ್ರೀತಿಸೋಕ್ಕೆ ಸಾಧ್ಯನ ಅಂತಲೇ ಹೋಲ್ ಫಿಲ್ಮ್ ನೋಡ್ತಾ ಇದ್ದೆ. ಯಾಕೆ ಯಾವ್ದು ಪಾಯಿಂಟಲ್ಲಿ ನಂಗೆ ಹಂಗೆ ಅನಿಸ್ತು ಅಂದರೆ ಅವ್ರ ಮಗುನೇ ಆ ಥರ ಮಾಡಿದಾಗ ಈ ಥರ ಪೊಸೆಸಿವ್ ಪ್ರೀತಿನ, ಅಯ್ಯೋ ದೇವ್ರೆ ಅಂತ. ಓವರಾಲ್ ನನಗೆ ಸರ್ ಒಂದು ಬೇರೆ ಲುಕ್ಕಲ್ಲಿ ಕಾಣಿಸ್ಕೋತಾರೆ. ಆ್ಯಂಡ್ ಪ್ರೀತಿನ ಹಿಂಗೆ ಪ್ರೀತಿ ಅಂತ ಜನರಿಗೆ ತಟ್ಟಿ ತಟ್ಟಿ ಹೇಳ್ತಾರೆ, ಅದನ್ನು ನೋಡಿ ಕಲ್ತ್ಕೋಬೇಕು ಅಂತ ನನಗೆ ಅನಿಸ್ತು. ಆ್ಯಂಡ್ ವೆರಿ ಗುಡ್ ವಾಚ್, ಒಂಥರ ಫೀಲ್ ಗುಡ್ ಸಿನಿಮಾ ಅಂತ ಅನಿಸ್ತು. ಆ್ಯಂಡ್ ತುಂಬ ಅವೇರ್ನೆಸ್ ಇದೆ ಈ ಸಿನಿಮಾದಲ್ಲಿ, ಎಷ್ಟು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಹೌದಾ, ಓಕೆ, ಈ HIV ಅನ್ನೋದು ಎಲ್ಲರೂ ತುಂಬ ಹೆದರ್ಕೋತಾರೆ ಆ ಒಂದು ಕಾಯಿಲೆ ಬಗ್ಗೆ. ಬಟ್ ಆ ಕಾಯಿಲೆ ಬಗ್ಗೆ ಒಂದು ತುಂಬ ಒಳ್ಳೆ ಅವೇರ್ನೆಸ್ ಇದೆ. ಆ್ಯಂಡ್ ಹೊರಗಡೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಅದು ಕ್ಯೂರ್ ಸಹ ಆಗುತ್ತೆ. ಆ್ಯಂಡ್ ಅದು ನನಗೆ ಗೊತ್ತಿಲ್ಲ ಎಷ್ಟುವರೆಗೂ ಹೇಳ್ಬೋದು ಅಂತ, ಬಟ್ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ನನಗೆ ಅನಿಸ್ತು. ಆ್ಯಂಡ್ ಇಟ್ಸ್ ಅ ಡೆಫಿನೆಟ್ಲಿ ಅ ಗುಡ್ ವಾಚ್. ಪ್ಲೀಸ್ ಡೂ ವಾಚ್ ಲವ್ಲಿ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ. ಇವ್ರು ಹೇಳಿದಾಗೆ ಎಲ್ಲ ಥರದ ಪ್ರೀತಿಗಳು ಇದರಲ್ಲಿ ತೋರಿಸಿದ್ದಾರೆ. ಒಬ್ಬ ಹುಡುಗ ಹುಡುಗಿಯ ಪ್ರೀತಿಯಾಗಿರಲಿ, ತಂದೆ ತಾಯಿಯ ಪ್ರೀತಿಯಾಗಿರಲಿ, ನೇಬರ್ಸ್ ಪ್ರೀತಿಯಾಗಿರಲಿ, ಮಗಳು ತಂದೆನ ಪ್ರೀತಿ ಮಾಡೋದಿರಲಿ, ಅಮ್ಮನ ಪ್ರೀತಿ ಮಾಡೋದು. ಸೊ ಆಲ್ ಡಿಫ್ರೆಂಟ್ ಆ್ಯಂಗಲ್ಸ್, ಒಂದು ಮನೆಯಲ್ಲಿ ಯಾರ್ಯಾರು ಯಾರು ಹೇಗೆ ಹೇಗೆ ಪ್ರೀತಿ ಮಾಡ್ತಾರೆ, ಸೊ ಅದನ್ನೆಲ್ಲ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟು ತೋರಿಸಿದ್ದಾರೆ. ಆ್ಯಂಡ್ ಲೈಕ್ ಶಿ ಸೈಡ್, ಅದು ಮಾತ್ರ ಅಲ್ಲದೆ ಸೋಷಿಯಲ್ ಮೆಸೇಜ್ ಕೂಡ ಇದೆ. ಹೇಗೆ ನಮಗೆ ಯಾರೋ ಒಬ್ಬರು ಕೆಟ್ಟದ್ದು ಮಾಡೋದು ಅಂದರೆ ಇಟ್ ಡಸಂಟ್ ಮೀನ್ ದ ಹೋಲ್ ವರ್ಲ್ಡ್ ಇಸ್ ರಾಂಗ್ ಅಗೇನ್ಸ್ಟ್ ಅಸ್ ಅಂತ.
ಆ್ಯಂಡ್ ಒನ್ ಇನ್ಸಿಡೆಂಟ್ ಯಾವುದೋ ಕೆಟ್ಟದಾಗಿರೋದು ನಿಮ್ಮ ಲೈಫ್ನ ಡಿಫೈನ್ ಮಾಡಲ್ಲ. ಸೊ ಎನಿ ಸ್ಟೇಜ್ ಇನ್ ಯುವರ್ ಲೈಫ್ ನೀವು ಅದನ್ನು ಬದಲಿಸ್ಬೋದು. ಆ್ಯಂಡ್ ನೀವು ಎಲ್ಲ ನಿಮ್ಮ ಸುತ್ತ ಇರುವವ್ರನ್ನ ಒಂದು ಒಳ್ಳೆ ಇನ್ಫ್ಲುಯೆನ್ಸ್ ಮಾಡಿ ಒಂದು ಒಳ್ಳೆಯ ಬದುಕು ಕಟ್ಕೋಬೋದು ಅನ್ನೋ ಒಂದು ಮೆಸೇಜ್ ಕೂಡ ಇದೆ. ಎಲ್ಲರೂ ಅವರವರ ಪಾತ್ರ ಚೆಂದ ತುಂಬ ಜಸ್ಟಿಸ್ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ವಾಚ್, ಎಂಟರ್ಟೈನಿಂಗ್ ಫಾರ್ ಶೋರ್. ಸೊ ನೀವೆಲ್ಲರೂ ಬಂದು ಲವ್ಲಿನ ಥಿಯೇಟ್ರಲ್ಲಿ ನೋಡಿ. ಆ್ಯಂಡ್ ಐ ಶುಡ್ ಮೆನ್ಷನ್ ಒನ್ ಮೋರ್ ಥಿಂಗ್, ಲವ್ಲಿಯಲ್ಲಿ ನೀವು ಬ್ರೂಸ್ ಲೀ ತರ ಫೈಟ್ಸ್ ನೋಡಬಹುದು. ಏನು ಸೆನ್ಸಿಬಲ್ ಸಬ್ಜೆಕ್ಟ್ ಇದೆ ಅಂತ. ಸೊ ಯೂಶ್ವಲಿ ನೋಡಲ್ಲ ಈ ಸಬ್ಜೆಕ್ಟ್, ನೋಡಿದ್ದೀವಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಲೀಡ್ ಆರ್ಟಿಸ್ಟ್ ಎಲ್ಲರೂ. ಸೊ ಎಲ್ಲರೂ ಬಂದು ಈ ಫ್ಯಾಮಿಲಿ ಎಂಟರ್ಟೈನರ್, ಅಂದರೆ ಫ್ಯಾಮಿಲಿ ಮೂವೀಸ್ ಕಮ್ಮಿ ಆಗಿದೆ, ಎಲ್ಲ ಥ್ರಿಲ್ಲರ್ಸ್ ಆ ರೀತಿ ಅಂದರೆ. ಸೊ ಇಡೀ ಫ್ಯಾಮಿಲಿ ಬಂದು ಈ ಸಿನಿಮಾ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಟೆಕ್ನಿಕಲಿ ಹೇಳೋದು ಗೊತ್ತಿಲ್ಲ, ನಾನು ಒಂದು ಫಿಲಮ್ ಅಭಿಮಾನಿಯಾಗಿ ಹೇಳ್ತೀನಿ. ಸೊ ನಾನು ವಶಿಷ್ಠ ಅವರೆಲ್ಲ ನೋಡ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಫಿಲಮ್ ನೋಡಿದಾಗ ನನಗೆ ಅನಿಸಿದ್ದು ವಶಿಷ್ಠ ಅವರು ಬೇರೆ ಥರನೇ ಕಾಣಿಸ್ತರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಮತ್ತು ನಮಗೆ ಆ ಸ್ಟಂಟ್ ಎಲ್ಲ ಭಾರಿ ಇಷ್ಟ ಆಗುತ್ತೆ, ನಮ್ಗೇನು ಬೇಕು ಅದನ್ನು ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಾನು ಟೋಟಲಿ ಇದು ಅದು ಅನ್ನೋದಕ್ಕಿಂತ ಟೋಟಲಿ ಫಿಲಮ್ ತುಂಬ ಚೆನ್ನಾಗಿದೆ, ನಮ್ಗೆ ಭಾರಿ ಇಷ್ಟ ಆಗಿದೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗ ಫಸ್ಟು ಕನ್ಫ್ಯೂಷನ್ ಇದ್ದೆ, ನಾನು ಲವ್ಲಿ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ. ಕಂಪ್ಲೀಟ್ ಆ್ಯಕ್ಷನ್ ಪ್ಯಾಕ್ಡ್ ಆಗಿತ್ತು ಟ್ರೈಲರು, ಹೊಡ್ತಾ ಬರ್ತಾ ಜೋರಿತ್ತು. ಲವ್ಲಿ ಅನ್ನೋ ಟೈಟ್ಲ್ ಯಾಕೆ ಅಂತ ಅಂದ್ಕೊಂತಿದ್ದೆ. ಬಟ್ ಸಿನಿಮಾ ನೋಡಿದ್ಮೇಲೆ ಪ್ರಾಬ್ಲಿ ನಂತರ ಅನ್ಕೊಂಡವ್ರಿಗೂ ಕೂಡ ಒಂದು ಆನ್ಸರ್ ಸಿಗುತ್ತೆ. ತುಂಬ ಹಾರ್ಟ್ ಟಚಿಂಗ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ ಇದರಲ್ಲಿ. ಆ್ಯಂಡ್ ಇವರಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆ್ಯಂಡ್ ವಶಿಷ್ಠ ಅವ್ರನ್ನ ಮುಂಚೆ ನಾವು ಮಾಸಾಗಿ ನೋಡಿರ್ತೀವಿ, ಕ್ಲಾಸಾಗಿ ನೋಡಿರ್ತೀವಿ. ಈ ಪಿಕ್ಚರ್ನಾಗೆ ಎರಡು ಥರನೂ ಹ್ಯಾಂಡಲ್ ಮಾಡಿದ್ದಾರೆ, ಮಾಸ್ ಆ್ಯಂಡ್ ಕ್ಲಾಸ್. ಆ್ಯಂಡ್ ಇಟ್ ಲುಕ್ಸ್ ವೆರಿ 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 ಅಮೇಝಿಂಗ್. ಇಬ್ಬರು ಕೆಮಿಸ್ಟ್ರಿ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಬೋತ್ ಆಫ್ ಯು ಲುಕ್ ಗುಡ್, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಇಬ್ಬರು. ಆಮೇಲೆ ಇಬ್ಬರು ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ, ಒಂದು ಸಟ್ಲಿಟಿ ಇದೆ. ಆ್ಯಂಡ್ ಸಿನಿಮಾ ಬಂದು ನೋಡಿದಾಗ ನಿಮ್ಗೆ ಅನಿಸುತ್ತೆ ಅಂದರೆ ಮೋರ್ ದೆನ್ ಆ್ಯಕ್ಷನ್ ಪ್ಯಾಕ್ ಸಿನಿಮಾ, ಇದು ಮನಸ್ಸಿಗೆ ಹತ್ತಾಗುವಂಥ ಎಮೋಷನ್ ಇರುವಂಥ ಸಿನಿಮಾ ಅಂತ. ಆ್ಯಂಡ್ ನಮ್ಮ ಅಶ್ವಿನ್ ಅವರ ಫ್ರೇಮ್ಸ್ ಆಗಿರ್ಬೋದು, ಆ್ಯಂಡ್ ಕೇಶವ್ ಅವರ ಕೆಲಸ ಆಗಿರ್ಬೋದು, ಆ್ಯಂಡ್ ಇಡೀ ತಂಡಕ್ಕೆ, ನಮ್ಮ ಹರೀಶ್ ಅವ್ರಿಗೆ ಮತ್ತು ಇಡೀ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ನಮಸ್ಕಾರ. ಲವ್ಲಿ ಚಿತ್ರ ಈಗಷ್ಟೇ ನೋಡಿದೆ ನಾನು. ನನ್ನ ಬಹಳ ಮುಖ್ಯವಾದ ಪ್ರಶ್ನೆ, ಇಂಥ ಚಿತ್ರಗಳು ಬಂದಾಗ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಲ್ಲ ಅನ್ನುವಂಥದ್ದು. ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕ, ಒಂದು ಉತ್ಸಾಹಿ ತಂಡ, ಅದ್ಭುತವಾದ ಖಳನಾಯಕ, ನಮ್ಮ ನಾಯಕಿ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತರುಣರು ಸೇರಿ. ದಯಮಾಡಿ ನಾನು ಕೌಟುಂಬಿಕ ಪ್ರೇಕ್ಷಕರಲ್ಲಿ ಪ್ರಾರ್ಥನೆ ಮಾಡೋದು ಏನಂದರೆ, ಕನ್ನಡ ಚಿತ್ರರಂಗ ಸರಿಗೆ ಹೋಗಿದೆ, ಸೋತು ಹೋಗಿದೆ ಅಂತ ನಾವು ಯಾವಾಗಲೂ ಕೊರಗ್ತಾ ಕೂತ್ಕೊಳ್ಳೋದ್ರ ಬದಲು ಒಳ್ಳೆ ಚಿತ್ರ ಬಂದಾಗ ಚಿತ್ರಮಂದಿರಕ್ಕೆ ಬರಬೇಕು. ಇದರಲ್ಲಿ ಒಂದು ಕ್ಲಾಸ್ ಮತ್ತು ಮಾಸನ್ನು ಬ್ಲೆಂಡ್ ಮಾಡಿರೋ ಜಾಣ್ಮೆ ನನಗೆ ಬಹಳ ಇಷ್ಟ ಆಯಿತು. ಯಾಕೆಂದರೆ ವಶಿಷ್ಠ ಅಂದಕೂಡಲೇ ಅದು ಮಾಸ್ ಅಂತಕ್ಕಂಥ ಒಂದು ಇಮೇಜ್ KGF ಶುರುವಾಗುತ್ತೆ, ಅದು ಅದನ್ನು ಬ್ಲೆಂಡ್ ಮಾಡೋದು ತುಂಬ ಕಷ್ಟದ ಕೆಲಸ. ಜೊತೆಗೆ ಒಂದು ಬಹಳ ಮುಖ್ಯವಾದ ಜವಾಬ್ದಾರಿಯಾದಂಥ ಒಂದು ಸಂದೇಶ ಇದೆ. ಆ ಸಂದೇಶವನ್ನು ನಾನು ಬಿಟ್ಕೊಡೋಕೆ ಇಷ್ಟಪಡಲ್ಲ ಸಿನಿಮಾ ನೋಡದಿರೋರಿಗೆ. ಒಂದು ಸಂದರ್ಭಗಳು, ಸಮಸ್ಯೆಗಳು ಬಂದಾಗ ಕುಟುಂಬದಲ್ಲಿ ಹೇಗೆ ಅದನ್ನು ದಾಟಬೇಕು, ಅದನ್ನು ಗೌರವ ಘನತೆಯಿಂದ ಹೇಗೆ ಹೆದರಿಸಬೇಕು ಅಂತಕ್ಕಂಥದ್ದು. ಚಿತ್ರ ಚೆನ್ನಾಗಿದೆ. ಪ್ರೇಕ್ಷಕ ಮಹಾನುಭಾವಗಳಲ್ಲಿ ನಾನು ಕೇಳ್ಕೊಳ್ಳೋದು ಏನಂದರೆ, ಲವ್ಲಿ ಅಂಥ ಚಿತ್ರಗಳು ಬಂದಾಗ, ಯಾಕೆಂದರೆ ಇದರ ನಿರ್ಮಾಪಕರು ನನಗೆ ಗೊತ್ತು, ಅವರು ಚಿತ್ರೋದ್ಯಮದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ಸತತವಾಗಿ ಚಿತ್ರಗಳನ್ನು ಮಾಡ್ತಾ ಇದ್ದಾರೆ, ಲಾಭ ನಷ್ಟಗಳನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಿದ್ದಾರೆ. ಅಂಥವ್ರು ಬಂದಾಗ ಅವರು ಕೈ ಹಿಡಿಬೇಕಾದ್ದು ಉದ್ಯಮದ ಕೆಲಸ. ಇದನ್ನು ಅತ್ಯಂತ ಪ್ರೀತಿಯಿಂದ, ಕಳಕಳಿಯಿಂದ ಮನವಿ ಮಾಡ್ತಿದ್ದೇನೆ. ಏನಾಗುತ್ತೆ ಅಂದರೆ, ಒಂದು ಒಳ್ಳೆಯದು ಬಂದಾಗ ಅದು ಸುದ್ದಿಯಾಗದೇ ಇದ್ದರೆ, ಅದು ಜನರ ಕಿವಿ ತಲುಪದೇ ಇದ್ದರೆ, ಬಾಯಿಂದ ಬಾಯಿಗೆ ಹೋಗದೇ ಇದ್ದರೆ, ಯಾಕೆಂದರೆ ಮೌತ್ ಪಬ್ಲಿಸಿಟಿ ಇಸ್ ದ ಬಿಗ್ಗೆಸ್ಟ್ ಪಬ್ಲಿಸಿಟಿ. ಇನ್ನೆಷ್ಟೇ ಖರ್ಚು ಮಾಡಿದರೂ ಕೂಡ ಜನ ತಮ್ಮ ಬಾಯಿಂದ ಬಾಯಿಗೆ ಆಡುವ ಮಾತು ಜನಪದದ ಹಾಗೆ ಹರಡ್ತಾ ಹೋಗುತ್ತೆ. ಇಲ್ಲಿ ಒಳ್ಳೆಯ ಹಾಡುಗಳಿದೆ, ಒಳ್ಳೆಯ ದೃಶ್ಯಗಳಿದೆ, ಒಳ್ಳೆಯ ಅಭಿನಯ ಇದೆ.
ಮತ್ತು ಮುಖ್ಯವಾಗಿ ಒಬ್ಬ ಡೆಬ್ಯೂ ನಿರ್ದೇಶಕ ಒಂದು ಹೊಸ ಕನಸು ಕಟ್ಕೊಂಡು ಇಂಡಸ್ಟ್ರಿಗೆ ಬಂದಿದ್ದಾರೆ, ಒಬ್ಬ ನಿರ್ಮಾಪಕ ಹೊಸ ಕನಸುಗಳನ್ನು ಕಟ್ಕೊಂಡು ಬಂದಿದ್ದಾರೆ, ಅವರ ಎರಡನೇ ಚಿತ್ರ ಇದು. ಸೊ ಈ ಸಂದರ್ಭದಲ್ಲಿ ನಿರ್ಮಾಪಕರಾದ ರವೀಂದ್ರ ಅವರಿಗೆ ತಂಡಕ್ಕೆ ಶುಭಾಶಯಗಳನ್ನು ಹೇಳ್ತಾ ದಯಮಾಡಿ ನಮ್ಮ ಕನ್ನಡ ಬಂಧುಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರಮಂದಿರವನ್ನು ನೋಡಬೇಕು, ವೈರಸ್ಸಿನ ಡಿಸ್ಕರೇಜ್ ಮಾಡಬೇಕು, ಮತ್ತು ಓ ಟಿ ಟಿಲಿ ಬರುತ್ತೆ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ. ನೀವು ಮಾತ್ರ ತಾಯಂದಿರು ಕನ್ನಡದ ಈ ಚಿತ್ರವನ್ನು ಕಾಪಾಡಬೇಕಾದಂಥದ್ದು. ಮತ್ತೆ ಮತ್ತೆ ನಾನು ಈ ಮನವಿಯನ್ನು ಕನ್ನಡ ಪ್ರೇಕ್ಷಕರಿಗೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ನಮಸ್ಕಾರ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಕನ್ನಡ ಆರ್ಟಿಸ್ಟ್ಗೆ ನಾವು ಕನ್ನಡ ಆರ್ಟಿಸ್ಟಾಗಿ ನಾವೆಲ್ಲರೂ ಬರಲೇಬೇಕಾಗಿತ್ತು. ಬಟ್ ನನಗೆ ನನ್ನ ಈ ಜರ್ನಿ ಟೈಮಲ್ಲಿ ಬಂದು ನಂಗೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ಇದು ತುಂಬ ಪ್ರೀತಿಯಿಂದ ಒಂಥರ ಲವ್ಲಿ ಅಂತ ಏನು ಹೆಸರಿಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿದೆ. ಸೊ ನನಗೆ ತುಂಬ ಇಷ್ಟ ಆಯಿತು ಮೂವಿ. ಎಸ್ಪೆಷಲಿ ಸಾಧು ಕೋಕ್ಲಾ ಸರ್ ಅವ್ರು ಇದ್ರೆ ಅಂತೂ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ತುಂಬ ಪ್ರೀತಿಯಾದ ಸ್ಟೋರಿ ಆ್ಯಂಡ್ ಅದು ತುಂಬ ಮುದ್ದಾಗಿತ್ತು. ಸೊ ನನಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಎಲ್ಲರೂ ಒಂದು ಸರ್ತಿ ನೋಡಬೇಕು ಅಂತ. ಸೊ ಪ್ಲೀಸ್ ಡೂ ವಾಚ್, ಎಲ್ಲರೂ ಥಿಯೇಟರ್ಗೆ ಬನ್ನಿ ಆ್ಯಂಡ್ ಮೂವಿ ನೋಡಿ ಆ್ಯಂಡ್ ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನನಗೆ ಅನಿಸಿದ್ದು ತುಂಬ ಎಫರ್ಟ್ ಇದೆ ಸಿನಿಮಾಗೆ. ಲೈಕ್ ಟೆಕ್ನಿಷಿಯನ್ಸಿಂದ ಹಿಡಿದು ಆರ್ಟಿಸ್ಟ್ ಪರ್ಫಾರ್ಮೆನ್ಸಿಂದ ಎಲ್ಲದರಲ್ಲೂ ತುಂಬ ಎಫರ್ಟ್ ಇದೆ. ಇವನ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಆ್ಯಂಡ್ ಇವರಿಬ್ಬರು ಕಪಲ್ ಅಂತೂ ತುಂಬ ಚೆನ್ನಾಗಿ ಹರಿಪ್ರಿಯ ಅವ್ರು ಏನು ಅನ್ನಿಲ್ವ ಸಿನ್ ಸೀನ್ಸ್ ನೋಡಿಲ್ವ? ಹೌದಾ? ಅವ್ರಿಲ್ಲದೆ ನಾವು ಇಲ್ಲಿ, ಅದೇ ನಮ್ಮ ಬ್ಯಾಕ್ ಬೋನ್. ಸೊ ಇಬ್ಬರು ಮುದ್ದಾಗಿ ಕಾಣಿಸ್ತಾರೆ. ಎಸ್ಪೆಷಲಿ ಇದು ಬಂತಲ್ಲ, ಅದು ಪ್ರೆಗ್ನೆನ್ಸಿ, ನಾವು ಆಫೀಸಲ್ಲಿ ಇದ್ದೀವಿ. ಸೊ ಅದೆಲ್ಲ ಒಂಥರ ತುಂಬ ಕನೆಕ್ಟ್ ಆಯಿತು. ಆ್ಯಂಡ್ ಇಟ್ಸ್ ರಿಯಲಿ ಎ ಲವ್ಲಿ ಮೂವಿ. ಸ್ವಲ್ಪ ಡಾರ್ಕ್ ಶೇಡ್ ಇದೆ ಇಲ್ಲಂದ ಅವರೊಂದು ಸರ್ ಭಾಳ ತುಂಬ ಚೆನ್ನಾಗಿ ಮಾಡಿದ್ರೆ ನೀವೊಂದು ಗೊತ್ತೇ ಆಗಲ್ಲ ಇಷ್ಟು ಹೆಂಗಾಗಿದ್ದೀರ ಇಲ್ಲಿ. ಅಲ್ಲಿ ಒಂಥರ ಪ್ರಾಪರ್ ವಿಲನ್ ಕಾಣಿಸ್ತಾರೆ, ಒಂಥರ ಸೇಡಿಸ್ಟಿಕ್ ವಿಲನ್ ಥರನೇ ಆ್ಯಕ್ಟ್ ಮಾಡಿದ್ದಾರೆ. ನೋಡಿದ್ರೆ ಹೊಡೆದ್ಬಿಡೋಣ ಯಾರು ಹಿಂಗ ಪಾಪ ತುಂಬ ಚೆನ್ನಾಗಿ ಮಾಡಿದ್ರು. ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ. ಸಿನಿಮಾ ನೋಡಬೇಕು ಅಂತ ತುಂಬ ಅನ್ಕೊಂತಾ ಇದ್ರು ಸಿಸ್ಟರ್ ಸಿನಿಮಾ ಅವ್ರು ಕಂಡ ನನ್ಗೆ ಎಷ್ಟಿತ್ತು ಅಂತ ನನಗೆ ಎಲ್ಲ ಸಾಧ್ಯನ ಎಲ್ಲ ಕಡೆ ಹೇಳಿದ್ರು. ಸ್ಟಿಫಿ ಅವ್ರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ತುಂಬ ಜಾಸ್ತಿ ಇಷ್ಟ ಆಗಿದ್ದು ಅಂತಂದರೆ ನನಗೆ ಸಿನಿಮಾ ನೋಡೋದು
ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಯಾಕೆ ಯಾವಾಗ
ಹಾಗಾಗಿ ಬಂದಂತ ಎಲ್ಲ ಸಮಿತಿ ಇದೆ.